ಹಲವು ಮಂದಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗುತ್ತೆ ಅಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಆದ್ರೆ ಯಾರಿಗೆ ನಿರೀಕ್ಷೆ ಸುಳ್ಳಾಯ್ತು ಅವರೆಲ್ಲ ಈಗ ಕಾಂಗ್ರೆಸ್ ಪಕ್ಷದ ವಿರುದ್ಧ ತಿರುಗಿಬಿದ್ದಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗುವುದು ಸತ್ಯ ಜೆಡಿಎಸ್ ಸೇರ್ಪಡೆಯಾದ ಬೆನ್ನಲ್ಲೇ ಗುರುಚರಣ್ ಸಿಕ್ಕಾಪಟ್ಟೆ ಕೆಂಡಾಮಂಡಲಗೊಂಡಿದ್ರು ನಿನಗೆ ಟಿಕೆಟ್ ಅಂತ ಹೇಳಿ ಹೇಳಿನೇ ನನ್ನನ್ನ ಮುಗಿಸ್ಬಿಟ್ರು ನಿನಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ನನ್ನನ್ನ ಚೆನ್ನಾಗಿ ಮೇಲಕ್ಕೆತ್ತಿ ನನ್ನನ್ನ ಮುಗಿಸೇ ಬಿಟ್ರು ಡಿಕೆ ಬ್ರದರ್ಸ್ ನಮ್ಮ ಕುಟುಂಬಕ್ಕೆ ಮೋಸ ಮಾಡಿದ್ದಾರೆ ದುಡ್ಡು ಕೊಟ್ರೆ ಟೆರರಿಸ್ಟ್ ಗಳಿಗೂ ಬೇಕಾದ್ರೆ ಟಿಕೆಟ್ ಕೊಟ್ಬಿಡ್ತಾರೆ ಇವರು ಅನ್ನುವಂತ ಗಂಭೀರ ಆರೋಪ ಮಾಡಿದ್ದಾರೆ ಗುರುಚರಣ್ ಜೆಡಿಎಸ್ ಸೇರ್ಪಡೆಗೊಂಡ ಬೆನ್ನಲ್ಲೇ ಮದ್ದೂರಿನಲ್ಲಿ ಬೆಟ್ಟಿಂಗ್ ದಂಧೆಯಿಂದ ಮಕ್ಕಳು ಹಾಳಾಗ್ತಾ ಇದ್ದಾರೆ ಪರೋಕ್ಷವಾಗಿ ಉದಯ ಗೌಡ ವಿರುದ್ಧ ಗುರುಚರಣ್ ಗುಡುಗಿದ್ರು ಮಂಡ್ಯದ ತಮ್ಮ ನಿವಾಸದಲ್ಲಿ ಗುರುಚರಣ್ ಕೆಂಡಾಮಂಡಲಗೊಂಡಿದ್ರು ಡಿಕೆ ಬ್ರದರ್ಸ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು ದುಡ್ಡು ಕೊಟ್ರೆ ಬೇಕಾದ್ರೆ ಇವರು ಟೆರರಿಸ್ಟ್ ಗಳಿಗೂ ಟಿಕೆಟ್ ಕೊಟ್ಬಿಡ್ತಾರೆ ಅನ್ನುವಂತ ಪದವನ್ನ ಉಪಯೋಗಿಸ್ತಾರೆ ಏನೆಲ್ಲ ಮಾತನಾಡಿದ್ರು ಗುರುಚರಣ್ ಬನ್ನಿ ಕೇಳ ಅದು ಇದೆಲ್ಲ ಏನು ಅಂತಂದ್ರೆ ಮಾನ್ಯ ಡಿಕೆ ಸುರೇಶ್ ಅವರು ಇದರಲ್ಲ ಅವರು ಏನು ಅಂತಂದ್ರೆ ಅವರು ಪಾರ್ ಪತ್ತೆದಾರ ತಗೊಂಡ್ಬಿಟ್ರು ಇಲ್ಲಿಂದ ಹಳೇ ಒಕ್ಕಲಿಗರ ಬೆಲ್ಟ್ ಎಲ್ಲಿದೆ ಅದೆಲ್ಲ ಅವರು ಇದು ಇಟ್ಟಕ್ಕೆ ತಗೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಏನು ಅಂತಂದ್ರೆ ಅವರು ಮನೆತನದ ಒಂದು ಹಕ್ಕು ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಹೇಳ್ದಂಗೆ ಮಾಡಬೇಕು ಅವರು ಹೇಳ್ದಂಗೆ ಆಗಬೇಕು ಬಿಸ್ನೆಸ್ ಪಾರ್ಟ್ನರ್ ಅಂದ್ರೆ ಬಿಸ್ನೆಸ್ ಬಿಸ್ನೆಸ್ ಅಲ್ಲಿ ಇಟ್ಕೊಳ್ಳ್ರಿ ರಾಜಕಾರಣಕ್ಕೆ ಯಾಕೆ ತಂದ್ಬಿಟ್ಟು ಇಂಥವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಕಾಂಗ್ರೆಸ್ ಪಕ್ಷನ ಹಾಳು ಮಾಡ್ತಾ ಇರೋದು ಇವತ್ತು ದಿನ ಡಿ ಕೆ ಶಿವಕುಮಾರ್ ಅಲ್ಲ ಇದು ಡಿ ಕೆ ಸುರೇಶ್ ಅನ್ನತ್ನ ನೇರವಾಗಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಈ ಸತಿ ಅಂತೂ ಗ್ಯಾರಂಟಿ ಇವ್ರು ಯಾರೂ ಕಾಂಗ್ರೆಸ್ನ ಉದ್ಧಾರ ಮಾಡೋಕ್ಕಂತೂ ಹೊರಟಿಲ್ಲ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮತ್ತೆ ಇವರೆಲ್ಲ ಯಾರು ಯಾರ್ಯಾರು ಇದ್ದಾರೆ ಸುರ್ಜಿವಾಲಾ ಅವರು ಎಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷನ ನಿರ್ನಾಮ ಮಾಡಲಿಕ್ಕೆ ಹೊರಟವ್ರೆ ಇದು ಈ ಚುನಾವಣೆ ಆದ ನಂತರ ಗೊತ್ತಾಗುತ್ತೆ ನಿಮ್ಗಳಿಗೆಲ್ಲ ಏನು ಅಂತ 13ನೇ ತಾರೀಕು ಅತಿ ಶೀಘ್ರದಲ್ಲೇ ಬೇಗ ಬಹುಮಾನ ಬೇಗ ಡ್ರಾ ಅಂತ ಇದೆಯಲ್ಲ ಅದು 13ನೇ ತಾರೀಕು ಗೊತ್ತಾಗುತ್ತೆ।